ಈ ಥರ ಕ್ವೆಶನ್ಸ್ ಕೇಳಿದಾಗ ನಾವು ಯಾವ ಥರ ಸಿಂಪಲಾಗಿ ಮಾಡ್ಬೇಕಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ 11 ಸ್ಕ್ವೇರು. 11 ಸ್ಕ್ವೇರ್ನ ಎಲ್ಲರೂ ಏನು ಹೇಳ್ತಿರಪ್ಪ ಅಂದರೆ 121 ಅಂತ ಹೇಳ್ತೀರಿ. ಇದು ಏನೋ ನಿಮಗೆ ಬೈಪಾಟಿದೆ ಅಂತೇಳಿ 121 ಅಂತ ಹೇಳ್ತೀರಿ. ಇದೇ 121 ನಿಮ್ಗೊಬ್ಬರಿಗೆ ಗೊತ್ತಿಲ್ಲಪ್ಪ ಅಂದರೆ ಇದನ್ನು ಯಾವ ಥರ ಮಾಡ್ಕೋಬೇಕಪ್ಪ ಅಂದರೆ ಫಸ್ಟ್ನೇ ನಂಬರ್ನ ಈ ಸೈಡ್ ಬರ್ಕೋಬೇಕು, ಈ ಸೆಕೆಂಡ್ ನಂಬರ್ನ ಈ ಸೈಡ್ ಬರ್ಕೋ. 1 + 1 = 2 121. ಇದು ಏನೋ ಸಿಂಪಲ್ ಇದೆ, ಗೊತ್ತಿತ್ತು, ಓಕೆ. ಇನ್ನು ಲಾರ್ಜೆಸ್ಟ್ ನಂಬರ್ಗಳು ಬಂದವಪ್ಪ ಅಂದರೆ ನಾವು ಯಾವ ಥರ ಮಾಡ್ಕೋಬೇಕು. ಇವು ಕಾಂಪಿಟೇಟಿವ್ ವರ್ಲ್ಡ್ನಾಗ ಹೆಲ್ಪ್ ಆಗ್ತವೆ. ಎಲ್ಲಾದರೂ ಮಲ್ಟಿಪ್ಲಿಕೇಷನ್ಸ್ ಬಂದವಪ್ಪ ಅಂದರೆ 11 ಬಟ್ಟು ಅಥವಾ 5 ಬಟ್ಟು 9 ಬಟ್ಟು ಅವ್ರನ್ನ ಎಲ್ಲನೂ ಹೇಳ್ಕೊಟ್ಟು ಬರ್ತಾ ಇದ್ದೀನಿ. ಇದನ್ನು ಒಂದು ಹೇಳ್ಬೇಕು, ಇದನ್ನು ಒಂದು ನೋಡಿರಿ. ಇಲ್ಲಿ ನೋಡಿರಿ, ಇಲ್ಲ ಫಸ್ಟ್ನೇ ನಂಬರ್ ಈ ಸೈಡ್ ಲೆಫ್ಟ್ ಸೈಡು, ಲಾಸ್ಟ್ನೇ ನಂಬರು ರೈಟ್ ಸೈಡ್ ಬರ್ಕೊಂಡು ಇವ್ರನ್ನ ಅಡಿಷನ್ ಮಾಡ್ಕೊತಾ ಹೋಗ್ಬೇಕಷ್ಟೇ. 1 + 4 = 5, 4 + 2 = 6, 2 + 5 = 7. ಇದೇ ಅದರ ಆನ್ಸರ್ ಆಗಿರ್ತದೆ. ಇಷ್ಟೇ ಸಿಂಪಲ್ ಆಗಿ ಇದನ್ನು ನಾವು ಮಾಡಬೇಕು.